ವ್ಯಕ್ತಿಯೋರ್ವಾತನ ಮಗಳನ್ನೇ ಮದುವೆಯಾಗುವ ಮೂಲಕ ಅಪ್ಪಮಗಳ ಬಾಂಧವ್ಯಕ್ಕೆ ಕಳಂಕ ತಂದಿಟ್ಟಿದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಹಾಗೂ ಅದಕ್ಕೆ ಸಂಬಂಧಿಸಿದ ಶಾಸ್ತ್ರಗಳ ವಿಡಿಯೋಗಳು ಹೆಚ್ಚು ವೈರಲ್ ಆಗ್ತಾ ಇರ್ತವೆ. ಆದ್ರೆ ಈಗ ಹಿಂದೆಂದೂ ಕಾಣದ ವಿಚಿತ್ರ ಮದುವೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಮಗಳನ್ನೇ ಮದುವೆಯಾದ ತಂದೆಗೆ ನೆಟ್ಟಿಗರು ಕ್ಯಾಕರಿಸಿತು ಎಂದು ಉಗುಳುತ್ತಿದ್ದಾರೆ. ಮಗಳನ್ನೇ ಯಾಕೆ ಮದುವೆಯಾದ ಎಂಬುದಕ್ಕೆ ಆ ವ್ಯಕ್ತಿ ಸ್ಪಷ್ಟನೆಯನ್ನ ನೀಡಿದ್ದಾನೆ. ಈ ವಿಚಿತ್ರ ಮದುವೆ ಉತ್ತರ ಪ್ರದೇಶದ ಕುಗ್ರಾಮದಲ್ಲಿ ನಡೆದಿದೆ. ಮಗಳನ್ನೇ ಮದುವೆಯಾದ ವ್ಯಕ್ತಿಯ ಹೆಸರು ಪಂಕಜ್ ತಿವಾರಿ ಎಂದು ಗುರುತಿಸಲಾಗಿದೆ. ಮದುವೆಯ ಹಿಂದಿನ ಕಾರಣ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ, ಮದುವೆಯಾಗಿದ್ದು ಯಾಕೆ ಎಂದು ಗ್ರಾಮಸ್ಥರು ಪಂಕಜ್ ತಿವಾರಿಯನ್ನ ಪ್ರಶ್ನೆ ಮಾಡಿದ್ದಾರೆ. ನನ್ನ ಮುಂದೆ ಬೇರೆ ಯಾವುದೇ ದಾರಿ ಇರಲಿಲ್ಲ, ಹಾಗಾಗಿ ಮದುವೆಯಾದೆ ಎಂದು ಪಂಕಜ್ ತಿವಾರಿ ಹೇಳಿಕೊಂಡಿದ್ದಾನೆ. ನನ್ನ ಜೀವನದಲ್ಲಿ ಮಗಳನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಒಂದು ವೇಳೆ ಆಕೆಗೆ ಮದುವೆ ಮಾಡಿದ್ರೆ ಮಗಳು ಬೇರೆಯವರ ಮನೆಗೆ ಹೋಗಬೇಕಾಗತ್ತೆ, ಹಾಗಾಗಿ ನಾನು ಒಂಟಿಯಾಗ್ತೇನೆ. ಮಗಳನ್ನ ಬೇರೆಯವರ ಮನೆಗೆ ಕಳುಹಿಸಲು ನನಗೆ ಇಷ್ಟವಿರಲಿಲ್ಲ, ನನಗೆ ಒಂಟಿಯಾಗಿ ಬದುಕಲು ಇಷ್ಟವಿರಲಿಲ್ಲ, ಮಗಳ ಜೊತೆಯೇ ಇರಬೇಕೆಂಬ ಉದ್ದೇಶದಿಂದ ಮದುವೆಯಾದೆ ಎಂದು ಪಂಕಜ್ ತಿವಾರಿ ಹೇಳಿಕೊಂಡಿದ್ದಾನೆ. ಪಂಕಜ್ ತಿವಾರಿಯ ಮದುವೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಸಾಕಷ್ಟು ಕಮೆಂಟ್ಗಳನ್ನ ಅಭಿಪ್ರಾಯವನ್ನು ತಿಳಿಸ್ತಿದ್ದಾರೆ. ಇದೊಂದು ನಾಚಿಕೆಡಿನ ಕೆಲಸವಾಗಿದ್ದು ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿ ಆತನನ್ನ ಬಂಧನ ಮಾಡಬೇಕು, ಆತನಿಂದ ಮಗಳನ್ನ ರಕ್ಷಣೆ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ಇಂತಹ ಘಟನೆಗಳು ತಂದೆ ಮಗಳ ಒಂದು ಪವಿತ್ರವಾದ ಬಂಧನಕ್ಕೆ ಕಳಂಕವನ್ನು ಉಂಟು ಮಾಡುತ್ತವೆ. ಕೆಲವರು ಪಂಕಜ್ ತಿವಾರಿಯ ಬಂಧನಕ್ಕೆ ಆಗ್ರಹಿಸಿ ಕಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಇದೊಂದು ನಕಲಿ ವಿಡಿಯೋ ಎಂದು ಹೇಳ್ತಿದ್ದಾರೆ. ಈ ವಿಡಿಯೋ ಸಾಕಷ್ಟು ಈಗ ವೈರಲ್ ಆಗ್ತಾ ಇದೆ.